राज्य के जीएसटी धोखा नाकु तिंग 13,764 कोटि रूपाय जीएसटी परिहार बाकी केंद्र राज्य सरकार कोरोना भारी आर्थिक हडितवन्ने नीडिदे। केंद्र सरकार कळेद 4 तिंगळ अवधिगे 13,674 कोटि रूपाय जीएसटी बाकियन्नु कर्नाटकक्के नीडबेकागिदे। आदरे इदन्नु कोडुवल्ली असहायकते व्यक्तपडिसिरुव केंद्र सरकार रिजर्व बैंक निंद साल पडेयुव पर्याय आय्के मुंदिट्टिदे। गुरुवार नडेद जीएसटी मंडळी सभेयल्ली ई बग्गे व्यापक चर्चे नडेदु कर्नाटक सेरिदंते एल्ला राज्य सरकारगळु परिहारक्कागि पट्टु हिडिदवु। कर्नाटकवंतु प्रवाहद हुडेतक्के सिलुकि इन्नष्टु संकष्टदल्लिरुवुदन्नु नेनपिसितु। ರಾಜ್ಯದ ಪರವಾಗಿ ವಾದ ಮಂಡಿಸಿದ ಗೃಹ ಸಚಿವ ಎಸ್ ಆರ್ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರ ಸಾಲ ಮಾಡಿಯಾದರೂ ರಾಜ್ಯಗಳಿಗೆ ಪರಿಹಾರ ನೀಡಬೇಕು ಎಂದು ಕೋರಿದರು। ಚೈತನ್ಯ ನೀಡಲಿ ದಸರಾ, ಮೈಸೂರಿನ ಆರ್ಥಿಕ ಪುನರ್ಚೇತನಕ್ಕೆ ಟಾನಿಕ್ ಆಗಲಿ ನಾಡಹಬ್ಬ। ಕೊರೋನಾ ಕಾರಣಕ್ಕಾಗಿ ಈ ಬಾರಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾವನ್ನು ಸ್ಥಗಿತಗೊಳಿಸುವುದು ಬೇಡ, ಅಗತ್ಯ ಮುನ್ನೆಚ್ಚರಿಕೆಯೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಬೇಕು, ಈ ಮೂಲಕ ಕುಸಿದಿರುವ ಆರ್ಥಿಕತೆಯನ್ನು ಮೇಲೆ ಎತ್ತಬೇಕು। ಗಣೇಶೋತ್ಸವದಂತೆ ದಸರಾ ಆಚರಣೆಗೂ ಸರ್ಕಾರ ಹೊಸ ನೀತಿ ರೂಪಿಸಿ ಅವಕಾಶ ನೀಡಬೇಕು ಎನ್ನುವ ಒತ್ತಾಯ ಕೇಳಿಬರುತ್ತಿದೆ। ಜನರ ಭಾವನೆಗಳಿಗೆ ಸ್ಪಂದಿಸಿ ಸಾರ್ವಜನಿಕ ಗಣೇಶೋತ್ಸವ ಆಚರಣೆಗೆ ಅವಕಾಶ ನೀಡಿದ ಸರ್ಕಾರ ಇದೀಗ ಮೈಸೂರು ಭಾಗದ ಜಿಲ್ಲೆಗಳ ಆರ್ಥಿಕ ಪುನರ್ಚೇತನಕ್ಕೆ ದಸರಾ ಆಚರಣೆಯತ್ತ ಗಮನ ಹರಿಸಬೇಕಿದೆ। ಈಗಾಗಲೇ ಕೋವಿಡ್-19 ಕಾರಣಕ್ಕಾಗಿ ಜನ ಸಂಕಷ್ಟಕ್ಕೆ ಒಳಗಾಗಿದ್ದು ಇದರಿಂದ ಹೊರಬರಲು ದಸರಾವನ್ನು ಊರುಗೋಲಾಗಿ ಬಳಸಿಕೊಳ್ಳಬೇಕಿದೆ। ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರನ್ನು ಸೆಳೆಯುವುದರೊಂದಿಗೆ ಆರ್ಥಿಕ ಚಟುವಟಿಕೆಗಳಿಗೆ ಒತ್ತು ನೀಡುವ ಅವಶ್ಯಕತೆ ಇದೆ ಎಂಬ ಸಲಹೆ ಕೇಳಿಬಂದಿದೆ। ಮೈಸೂರು ದಸರಾ ನಾಡಿನ ಅಸ್ಮಿತೆಯ ಸಂಕೇತವಾಗಿದ್ದು ಇದು ಭಕ್ತಿ ಪ್ರಧಾನ ಆಚರಣೆಯೂ ಆಗಿದೆ। ಬೆಂಗಳೂರಲ್ಲಿ ಬಾಲಿವುಡ್ ಡ್ರಗ್ಸ್ ಜಾಲ, ಹಿಂದಿ ಚಿತ್ರನಟ ಸುಶಾಂತ್ ಸಿಂಗ್ ರಜಪೂತ್ ಆತ್ಮಹತ್ಯೆ ಪ್ರಕರಣ, ಬಾಲಿವುಡ್ ನಲ್ಲಿ ವ್ಯಾಪಿಸಿರುವ ಡ್ರಗ್ ಜಾಲದ ಬಗ್ಗೆ ಬೊಟ್ಟು ಮಾಡುತ್ತಿರುವ ಹೊತ್ತಲ್ಲೇ ಬೆಂಗಳೂರಿನಲ್ಲಿ 2 ಕೋಟಿ ರೂಪಾಯಿ ಮೌಲ್ಯದ ಬಾಲಿವುಡ್ ಡ್ರಗ್ ಮತ್ತು 1 ಕೋಟಿ ರೂಪಾಯಿ ಮೌಲ್ಯದ ಗಾಂಜಾ ಪತ್ತೆಯಾಗಿದೆ। ಬಾಲಿವುಡ್ ಡ್ರಗ್ ಎಂದೇ ಕರೆಸಿಕೊಳ್ಳುವ ಎಂಡಿಎಂಎ ಮಾದಕ ಮಾತ್ರೆ ಪೂರೈಕೆಯ ಭಾರಿ ಜಾಲವನ್ನು ರಾಷ್ಟ್ರೀಯ ಮಾದಕ ವಸ್ತು ನಿಗ್ರಹ ದಳ ಭೇದಿಸಿದೆ। ನಗರದ ಕೆಲವು ಸಿರಿವಂತರು, ಸ್ಯಾಂಡಲ್ವುಡ್ ನ ಕೆಲವು ಸಂಗೀತ ನಿರ್ದೇಶಕರು, ನಟ ನಟಿಯರು ಈ ಜಾಲದಲ್ಲಿ ಶಾಮೀಲಾಗಿರುವುದು ಶಂಕೆ ವ್ಯಕ್ತವಾಗಿದೆ। ನಗರದ 3 ಕಡೆ ದಾಳಿ ನಡೆಸಲಾಗಿದ್ದು 3 ಕಿಂಗ್ ಪಿನ್ ಗಳನ್ನು ಬಂಧಿಸಲಾಗಿದೆ। ಬಿಜೆಪಿಗೆ ಟಿಪ್ಪು ಹೇಳಿಕೆ ಇಕ್ಕಟ್ಟು, ಟಿಪ್ಪು ಸುಲ್ತಾನ್ ಗುಣಗಾನ ಮಾಡಿರುವ ಮಾಜಿ ಸಚಿವ ವಿಶ್ವನಾಥ್ ಅವರ ಹೇಳಿಕೆ ಬಿಜೆಪಿಗೆ ಇರುಸುಮುರುಸು ತಂದಿದೆ, ಪಕ್ಷದೊಳಗೆ ಅಸಮಾಧಾನ ತರಿಸಿದೆ ಎನ್ನಲಾಗಿದೆ। ಟಿಪ್ಪು ಪರ ಬ್ಯಾಟಿಂಗ್ ಮಾಡಿರುವುದರಿಂದ ಅವರ ಸಚಿವ ಸ್ಥಾನದ ಆಸೆಗೆ ತಣ್ಣೀರು ಹಾಕಬಹುದು ಎಂದು ಹೇಳಲಾಗುತ್ತಿದೆ। ಟಿಪ್ಪು ಒಬ್ಬ ವೀರ ವಿದ್ಯಾರ್ಥಿಗಳು, ಗಾಂಧೀಜಿಯಿಂದ ಟಿಪ್ಪುವರೆಗೆ ಎಲ್ಲವನ್ನೂ ಓದಬೇಕು ಎಂದಿದ್ದರು। 4 ಪಟ್ಟು ಪ್ರವಾಸಿಗರ ಹೆಚ್ಚಿಸಲು ಯೋಜನೆ, 3 ಇಲಾಖೆಗಳ ಸಾಧನೆಯ ಹೆಜ್ಜೆ ಗುರುತು ಬಿಡುಗಡೆ। ರಾಜ್ಯಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆಯನ್ನು 4 ಪಟ್ಟು ಹೆಚ್ಚಿಸುವುದಾಗಿ ಸಮಗ್ರ ಯೋಜನೆ ರೂಪಿಸಲಾಗುವುದು ಎಂದು ಪ್ರವಾಸೋದ್ಯಮ, ಕನ್ನಡ ಸಂಸ್ಕೃತಿ ಹಾಗೂ ಯುವ ಜನಸೇವಾ ಸಚಿವ ಸಿಟಿ ರವಿ ಅಭಿಪ್ರಾಯಪಟ್ಟಿದ್ದಾರೆ। ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ, ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಗಳ ವರ್ಷದ ಸಾಧನೆಯ ಮಾಹಿತಿಯುಳ್ಳ ಹೆಜ್ಜೆ ಗುರುತು ಕೈಪಿಡಿಯನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಗೃಹ ಕಚೇರಿ ಕೃಷ್ಣಾದಲ್ಲಿ ಬಿಡುಗಡೆ ಮಾಡಿದರು। ಆ ಬಳಿಕ ವಿಧಾನಸೌಧದಲ್ಲಿ ಪ್ರತ್ಯೇಕವಾಗಿ ಸುದ್ದಿಗೋಷ್ಠಿ ನಡೆಸಿ 3 ಇಲಾಖೆಗಳಲ್ಲಿ ಆಗಿರುವ ಅಭಿವೃದ್ಧಿ ಸಾಧನೆಗಳನ್ನು ಸಚಿವರು ಮೆಲುಕು ಹಾಕಿದರು। ಟೆಸ್ಟು ಬೇಡ, ಆ ಹಿಂಸೆಯೂ ಬೇಡ, ದಯಮಾಡಿ ನಮ್ಮನ್ನು ನಮ್ಮಷ್ಟಕ್ಕೆ ಬದುಕಲು ಬಿಡಿ ಪ್ಲೀಸ್। ಆರೋಗ್ಯ ಇಲಾಖೆ ಟಾರ್ಗೆಟ್ಗಾಗಿ ಹಾದಿಬೀದಿಗಳಲ್ಲಿ ನಡೆಸುವ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಜನರಿಗೆ ಕಿರಿಕಿರಿ ಉಂಟು ಮಾಡಿದೆ। ಕೊರೋನಾ ಒಂದು ರೋಗವೇ ಅಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡಿರುವ ಜನ ಸಹಜ ಜನಜೀವನಕ್ಕೆ ಅಡ್ಡಿ ಮಾಡುತ್ತಿರುವ, ಭಯ ಹುಟ್ಟಿಸುತ್ತಿರುವ ಈ ಪ್ರಕ್ರಿಯೆಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ। ಪದವಿ ಶಿಕ್ಷಣಕ್ಕೆ ಪರೀಕ್ಷೆಯೇ ಮುನ್ನುಡಿ, ಅಂತಿಮ ಸೆಮ್ಗೆ ಸೆಪ್ಟೆಂಬರ್ನಲ್ಲಿ ಆಫ್ಲೈನ್ ತರಗತಿ ಕಂ ಪರೀಕ್ಷೆ। ಕೊರೋನಾ ಭಯ ನಿಧಾನವಾಗಿ ಕಡಿಮೆಯಾಗುತ್ತಿದ್ದಂತೆಯೇ ವಿವಿಗಳು, ಅದರಡಿ ಬರುವ ಕಾಲೇಜುಗಳು, ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ಪರೀಕ್ಷೆ ಮತ್ತು ತರಗತಿ ಆರಂಭಕ್ಕೆ ಸಜ್ಜಾಗಿವೆ। ಹಲವು ವಿಶ್ವವಿದ್ಯಾಲಯಗಳು ಸೆಪ್ಟೆಂಬರ್ 2ನೇ ವಾರದಿಂದ ಪದವಿ ಮತ್ತು ಸ್ನಾತಕೋತ್ತರ ಪದವಿಯ ಅಂತಿಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲು ಕ್ರಮ ಕೈಗೊಂಡಿವೆ। ಈ ಪರೀಕ್ಷೆಗಾಗಿ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಸಜ್ಜುಗೊಳಿಸುವ ಸಲುವಾಗಿ ಸೆಪ್ಟೆಂಬರ್ 1ರಿಂದ 10 ದಿನಗಳ ಕಾಲ ತರಗತಿಗಳನ್ನು ನಡೆಸಲು ಸಹ ಮುಂದಾಗಿವೆ। ಇದರೊಂದಿಗೆ ಬಹುತೇಕ ಆಫ್ಲೈನ್ ಶೈಕ್ಷಣಿಕ ಚಟುವಟಿಕೆಗಳು ಸೆಪ್ಟೆಂಬರ್ 1ರಿಂದಲೇ ಆರಂಭವಾದಂತಾಗುತ್ತದೆ। ಬೆಂಗಳೂರಿನಲ್ಲಿ ಮಾದಕ ಜಾಲ,
2 ಕ್ವಿಂಟಲ್ ಡ್ರಗ್ಸ್ ವಶ. ಸಿಲಿಕಾನ್ ಸಿಟಿಗೆ ಟ್ರಕ್ ನಲ್ಲಿ 2 ಕ್ವಿಂಟಲ್ ಗೂ ಹೆಚ್ಚು ಡ್ರಗ್ಸ್ ನೆರೆ ರಾಜ್ಯದಿಂದ ಬಂದಿಳಿದಿದೆ. ಇದರ ಮೌಲ್ಯ 1 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಮೈಸೂರು ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದ ಕೈಸರ್ ಪಾಷಾ ಮತ್ತು ಈತನ ಸಹೋದರರಾದ ಸಮೀರ್ ಹಾಗೂ ಇಸ್ಮಾಯಿಲ್ ಮಾಲು ಸಮೇತ ಸಿಕ್ಕಿಬಿದ್ದಿದ್ದಾರೆ. ಕೃತ್ಯಕ್ಕೆ ಬಳಸಿದ 3 ಮೊಬೈಲ್ ಫೋನ್, 1 ಲಾರಿ, 1 ಇಂಡಿಕಾ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ. ಆಂಧ್ರದ ಡ್ರಗ್ ಡಾನ್ ಶಿವಾರೆಡ್ಡಿ ರವಾನಿಸಿದ ಗಾಂಜಾ ತುಂಬಿದ ಲಾರಿಯನ್ನು ಹಿಡಿದ ಸಿಸಿಬಿ ಅಧಿಕಾರಿಗಳು 2 ಕ್ವಿಂಟಲ್ ಗಾಂಜಾ ವಶಪಡಿಸಿಕೊಂಡಿರುವ ಬಗ್ಗೆ ನಗರ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಪತ್ರಿಕಾಗೋಷ್ಠಿಯಲ್ಲಿ ವಿವರಣೆ ನೀಡಿದರು. ಕೃಷಿ ಇಲಾಖೆಗೆ ಅನುದಾನ ಬಿಡುಗಡೆ ಮಾಡಲು ಕೇಂದ್ರಕ್ಕೆ ಮನವಿ. ಕರ್ನಾಟಕದ ಕೃಷಿ ಚಟುವಟಿಕೆ ಹಾಗೂ ಕೃಷಿ ಭೂಮಿ ಜಲಾನಯನ ಪ್ರದೇಶಗಳ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಅನುದಾನ ಬಿಡುಗಡೆ ಮಾಡುವಂತೆ ಕೃಷಿ ಸಚಿವ ಬಿಸಿ ಪಾಟೀಲ್ ಅವರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರನ್ನು ಗುರುವಾರ ಭೇಟಿ ಮಾಡಿ ಮನವಿ ಸಲ್ಲಿಸಿದ ಅವರು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ಸಣ್ಣ ನೀರಾವರಿಯ ಯಂತ್ರೋಪಕರಣಗಳನ್ನು ರೈತರಿಗೆ ಪೂರೈಸಲು 521.96 ಕೋಟಿ ಬಿಡುಗಡೆ ಮಾಡಬೇಕು. ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಪೂರೈಕೆಗಾಗಿ ಹೆಚ್ಚುವರಿ 135 ಕೋಟಿ ಅನುದಾನ ಹಾಗೂ ರಾಜ್ಯದ 6000 ಗ್ರಾಮ ಪಂಚಾಯತ್ಗಳಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರವನ್ನು ತೆರೆಯಲು 180 ಕೋಟಿ ಅನುದಾನ ನೀಡಬೇಕು ಎಂದು ಮನವಿ ಮಾಡಿದರು. 121 ಜನರಿಗೆ ಸೋಂಕು. ಜಿಲ್ಲೆಯಲ್ಲಿ ಗುರುವಾರ 121 ಜನರಲ್ಲಿ ಕೋವಿಡ್ ದೃಢವಾಗಿದ್ದು ಆ ಮೂಲಕ ಸೋಂಕಿತರ ಸಂಖ್ಯೆ 5609 ಕ್ಕೆ ಏರಿಕೆಯಾಗಿದೆ. ಹೊಸದಾಗಿ ದೃಢಪಟ್ಟವರಲ್ಲಿ ಬಾಗಲಕೋಟೆ ತಾಲ್ಲೂಕಿನ 33, ಬಾದಾಮಿ 10, ಹುನಗುಂದ 23, ಬೀಳಿಗೆ 14, ಮುದೋಳ 38, ಜಮಖಂಡಿ 2 ಹಾಗೂ ಬೇರೆ ಜಿಲ್ಲೆಯ ಒಬ್ಬರು ಸೇರಿದ್ದಾರೆ. ಪರೀಕ್ಷಿಸಲಾದ 894 ಮಾದರಿಗಳ ವರದಿ ಬರಬೇಕಿದೆ. ಕೋವಿಡ್ನಿಂದ ಗುರುವಾರ 119 ಜನರು ಗುಣಮುಖರಾಗಿದ್ದಾರೆ. 3 ಮೃತಪಟ್ಟಿದ್ದಾರೆ. 349 ಜನರ ಮೇಲೆ ನಿಗಾ ವಹಿಸಲಾಗಿದ್ದು ಈವರೆಗೆ 54096 ಮಾದರಿಗಳ ಪರೀಕ್ಷೆ ನಡೆದಿದೆ. ಈ ಪೈಕಿ 47283 ಮಾದರಿಗಳು ನೆಗೆಟಿವ್ ಆಗಿವೆ. ಒಟ್ಟು 69 ಜನರು ಮೃತಪಟ್ಟಿದ್ದಾರೆ ಎಂದು ಜಿಲ್ಲಾಧಿಕಾರಿ ಕ್ಯಾಪ್ಟನ್ ಡಾಕ್ಟರ್ ಕೆ ರಾಜೇಂದ್ರ ತಿಳಿಸಿದ್ದಾರೆ. ಗುಡ್ ನ್ಯೂಸ್ ಕೊಟ್ಟ ವಿರುಷ್ಕಾ. ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಮತ್ತು ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ದಂಪತಿ ಗುಡ್ ನ್ಯೂಸ್ ಕೊಟ್ಟಿದೆ. ತಾವು ಚೊಚ್ಚಲ ಮಗುವಿನ ನಿರೀಕ್ಷೆಯಲ್ಲಿ ಇರುವುದಾಗಿ ಅವರು ಹೇಳಿಕೊಂಡಿದ್ದಾರೆ. ಬುಧವಾರ ಈ ವಿಷಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿರುವ ಅವರು ತಮ್ಮಿಬ್ಬರ ಫೋಟೋ ಪೋಸ್ಟ್ ಮಾಡಿ We are 3 ಅರೈವಿಂಗ್ ಜನವರಿ 2021 ಎಂದು ಬರೆದುಕೊಂಡಿದ್ದಾರೆ. ಈ ಫೋಟೋದಲ್ಲಿ ಅವರು ಕೊಟ್ಟಿರುವ ಕ್ಯಾಪ್ಷನ್ ಪ್ರಕಾರ ಅನುಷ್ಕಾ ಶರ್ಮಾ ಮುಂಬರುವ ಜನವರಿಯಲ್ಲಿ ಮಗುವಿಗೆ ಜನ್ಮ ನೀಡಲಿದ್ದಾರೆ. ಗುಡ್ ನ್ಯೂಸ್ ಪ್ರಕಟಿಸಿದ ಬೆನ್ನಲ್ಲೇ ವಿರುಷ್ಕಾ ದಂಪತಿಗೆ ಸೆಲೆಬ್ರಿಟಿಗಳು, ವಿವಿಧ ಕ್ಷೇತ್ರದ ಗಣ್ಯರು ಮತ್ತು ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರವೇ ಹರಿದುಬರುತ್ತಿದೆ.